Hey guys, welcome to my channel. So ಎಲ್ಲರೂ ಹೇಗಿದ್ದೀರಾ? ಊಟ ತಿಂಡಿ ಎಲ್ಲರದ್ದು ಆಯ್ತಾ? ಇವತ್ತು ವೀಕೆಂಡ್, ಸೊ ಎಲ್ಲ ಇನ್ನೂ ಎದ್ದಿರಲ್ಲ ಅನ್ಸುತ್ತೆ. ನಾವು ಇವಾಗ 10:58 ಎದ್ದು ಲಾಂಗ್ ಡ್ರೈವ್ ಹೋಗಿ ತುಂಬ ದಿನ ಆಗಿತ್ತು. ಸೊ ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ನಾನು ನಂದಾ ನಿಕ್ಕಿ ಹೊರಟಿದ್ದೀವಿ. ಲಾಂಗ್ ಡ್ರೈವ್ ಹೋಗ್ಬೇಕು ಆ್ಯಂಡ್ ಮೂವಿಗೆ ಹೋಗೋಣ ಅನ್ಕೊಂಡಿದ್ದೀವಿ. ಮಮ್ಮಿರೆಲ್ಲ ಡೈರೆಕ್ಟಾಗಿ ಅಲ್ಲೇ ಬರ್ತೀವಿ ಅಂದರು. ಸೊ ಅದು ಕೂಡ ಪ್ಲ್ಯಾನ್ ಇದೆ. ನೋಡೋಣ ಇವತ್ತು ಏನಾಗುತ್ತೆ. ಅದು ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಲೈಕ್ ಕೊಡಿ, ಶೇರ್ ಮಾಡಿ ಅಂತ ಹೇಳ್ತಾರೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ಇನ್ನೊಂದು ಬ್ರೇಕ್ಫಾಸ್ಟ್ಗೆ ಇವತ್ತು ನಮ್ಮ ರೆಗ್ಯುಲರ್ ಪ್ಲೇಸ್ ನೆಲಮಂಗ್ಲದಲ್ಲಿ ಆ ಕ್ರಾಸಿಂಗ್ ಹತ್ರ ಬಂದಿದ್ದೀವಿ. ನಾನು ಪುಲಾವ್ ತಿಂದೆ, ನಂದ ಪೂರಿ ತಿಂದರು. ಸೊ ಆ ಪ್ಲೇಸ್ ಕೂಡ ಒಂದ್ಸರಿ ತೋರಿಸ್ತೀನಿ, ಬನ್ನಿ ನೋಡ್ಕೊಂಬನ್ನಿ. ನಮ್ಮ ರೆಗ್ಯುಲರ್ ಸ್ಪಾಟ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಸೇ ಹಾಯ್ ನಿಕ್ಕಿ ಬಿಬು, ಬೈಕ್ ಕಿಸಿ ಕೊಡು ಮೊಮ್ಮಗಲ್ಲ. ಕಿಸಿ ಕೊಡು ಮೊಮ್ಮ, ಕಿಸಿ ಕೊಡು. ಓಕೆ, ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ, ಹೋಗೋಣ. ಸೊ ಸ್ಕೈಯಲ್ಲಿ ರಾಕೆಟ್ ಕಾಣ್ತಾ ಇದೆಯಾ ನಿಮಗೆ? ಸೊ ನಾವು ಚಿಕ್ಕ ವಯಸ್ಸಿನ ರಾಕೆಟ್ ಅಂತ ರೂಢಿ. ಇಲ್ಲಿ ಫ್ಲೈ ಓವರ್ ಇಳಿದ್ಬಿಟ್ಟು ವೇಟ್ ಮಾಡ್ತಿದ್ದೀವಿ. ಆದಿ ಕೂಡ ನಮ್ಮ ಜೊತೆ ಬರ್ತೀನಿ ಅಂತ ಆಟ ಮಾಡ್ತಾ ಇದ್ದಾನೆ. ಹಾಗಾಗಿ ನಿಕ್ಕಿ ಏನು ಬೇಬಿ, ಏಯ್ ಕಳ್ಳ. ಸೊ ಆದಿ ಬರಬೇಕು, ಇನ್ನೇನು ಫ್ಲೈ ಓವರ್ ಇಳಿದ್ಬಿಟ್ಟು 2 ಮಿನಿಟ್ಸ್ ಬರ್ತಾನೆ. ಅವನು ಕರ್ಕೊಂಡು ಮಂತ್ರಿ ಮಾಲ್ಗೆ ಹೋಗೋಣ ಅನ್ಕೊಂಡಿದ್ವಿ. ಮಂತ್ರಿ ಮಾಲ್ ಅಲ್ಲ, ಮಂತ್ರಿ ಅವ್ರ ಒರಾಯನ್ ಮೂವಿ 2:30 ಇದೆ. ಸೊ ಮೋಸ್ಟ್ಲಿ ಒರಾಯನ್ಗೆ ಹೋಗ್ಬೋದು. ಒರಾಯನ್ ಅಲ್ಲಿ ಹೋಗ್ಬಿಟ್ಟು ಇವರಿಬ್ರಿಗೆ ಆಟ ಆಡಿಸಿ ಅವ್ರಿಗೇನಾದ್ರು ಹೊಟ್ಟೆ ಎಷ್ಟು ತಿನ್ಸ್ಕೊಂಡು ಮಾಲ್ಗೆ ಹೋಗೋಣ. ಇನ್ನೊಬ್ರು ಆ್ಯಡ್ ಕೂಡ ಆಗಿದ್ದಾರೆ ನೋಡಿ. ಆದಿ ಅಲ್ಲಿ ಒಂದ ವೇ ನಮ್ಮ ಜೊತೆ ಎತ್ಕೊಂಡು ಅವನು ಕರ್ಕೊಂಡು ಹೋಗಿ ಮಕ್ಕಳನ್ನ ಆಟ ಆಡಿಸ್ಕೊಂಡು ಮಾವಲ್ ಒಂದ್ಸಲ ಬರೋಣ. ಹಾಯ್ ಸೇ ಹಾಯ್. ಸೊ ಒರಾಯನ್ ಮಾಲ್ಗೆ ಹೋಗಿದ್ವಿ. ಬೆಂಗಳೂರಿರೋರು ಯಾರಿಗೂ ಗೊತ್ತೇ ಗೊತ್ತಿರುತ್ತೆ. ಡೆಫಿನೆಟ್ಲಿ ಒಂದ್ಸರಿ ಅದು ವಿಸಿಟ್ ಮಾಡಿರ್ತೀರ, ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ವಿಸಿಟ್ ಮಾಡಿ. ನಿಮ್ಗೆ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ. ಸೊ ಪಾರ್ಕಿಂಗು ವೀಕೆಂಡ್ ಅಂದಮೇಲೆ ಆಬ್ವಿಯಸ್ಲಿ ರಶ್ ಇದ್ದೇ ಇರುತ್ತೆ, ತುಂಬ ರಶ್ ಕೂಡ ಇತ್ತು. ಈಗ ಗಾಡಿನ ಪಾರ್ಕ್ ಮಾಡಿ ಹೋಗ್ಬೇಕು. ಮೇಯ್ನಾಗಿ ಬಂದಿರುತ್ತೆ ಆಟ ಆಡ್ಸೋಕ್ಕೆ ಅಂತ. ಸೊ ಇಲ್ಲಿ ಟೈಮ್ ಝೋನ್ ಅಂತಿದೆ, ಸೊ ಅದನ್ನು ಕೂಡ ತೋರಿಸ್ತೀನಿ. ಕಿಡ್ಸ್ ಇದೆ ನಿಜ, ತುಂಬ ಎಂಜಾಯ್ ಮಾಡ್ತಾರೆ. ಕರ್ಕೊಂಬನ್ನಿ. ಆ್ಯಂಡ್ ಇದು ಕೂಡ ಸೇಮ್, ನಿಮಗೆ ಕಾರ್ಡ್ ಸಿಗುತ್ತೆ, ಕಾರ್ಡ್ನ ರೀಚಾರ್ಜ್ ಮಾಡಿಸ್ಕೋಬೇಕು. ಆ್ಯಂಡ್ ಆದಿಗೆ ನಿಕ್ಕಂತೂ ಫುಲ್ ಅವ್ರಿಗೆ ಮಾಲ್ ಕರ್ಕೊಂಬಂದ್ರೆ ಫುಲ್ ಎಕ್ಸೈಟ್ ಆಗಿಬಿಡ್ತಾರೆ ನೋಡಿ. ಹಿಂಗೆ ಕೈ ಬಿಟ್ಟು ಓಡ್ತಾ ಇರ್ತಾರೆ, ಹಿಡಿಯೋಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಕರ್ಕೊಂಡೋಗ್ಬಿಟ್ಟು ಫಸ್ಟ್ ಅವ್ರಿಗೆ ಅಮ್ಮಿಗಡೆ ಆಟ ಆಡಿಸ್ಬಿಟ್ರೆ ಏನು ತಿನ್ನಿಸ್ಬಿಟ್ರೆ ಅದು ಎಲ್ ಬಿ ಕಾಮ್. ಅವಾಗ ನೀಟಾಗಿ ಶಾಪಿಂಗ್ ಗೀಪಿಂಗ್ ಎಲ್ಲ ಮಾಡ್ಕೊಂಬರೋಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಹಾಗಾಗಿ ಫಸ್ಟ್ ಅವ್ರನ್ನ ಮೇಲ್ ಕರ್ಕೊಂಡೋಗ್ಬಿಟ್ಟು ಆಟ ಆಡಿಸ್ಬಿಟ್ಟು ಏನಾದ್ರು ತಿನ್ಸ್ಕೊಂಡು ಕೆಳಗಡೆ ಕರ್ಕೊಂಡು ಬರೋಣ. ಸೊ ಆದಿ ಬರ್ತ್ಡೇ ಕೂಡ ಬರ್ತಾ ಇತ್ತು. ಸೊ ಇಲ್ಲಿ ಆಮ್ಸ್ಲೇಲಿ ಅವನಿಗೆ ಶಾಪಿಂಗ್ ಮಾಡಿಸ್ಬಿಟ್ಟು ಆಮೇಲೆ ಟೈಮ್ ಝೋನ್ಗೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ಅವನು ಅದು ಹೋದ್ರೆ ಲೇಟ್ ಆಗಿಬಿಡುತ್ತೆ ಅಂತ ಫಸ್ಟ್ ಈಗ ಟೈಮ್ ಝೋನ್ಗೆ ಹೋಗಿ ಆಮೇಲೆ ಆಮ್ಸ್ಲೇಲಿ ಬಂದು ಅದಕ್ಕೆ ಶಾಪಿಂಗ್ ಕೂಡ ಮಾಡಬೇಕು. ಸೊ ಇಲ್ಲಿ ನೋಡಿ ಟೈಮ್ ಝೋನ್ ತುಂಬ ಗೇಮ್ಸ್ ಇದೆ. ಲೈಕ್ ಫ್ರಮ್ 6+ ಮಂತ್ಸಿಂದ ಮಕ್ಕಳು ನೀವು ಕೂರಿಸ್ಬೋದು. ಫ್ರಮ್ 6+ ಇಂದ ಲೈಕ್ 5, 7, 8 ಇಯರ್ಸ್ವರೆಗೂ ನಿಮಗೆ ಮಕ್ಕಳನ್ನ ಆಟ ಆಡಿಸ್ಬೋದು. ಆ್ಯಂಡ್ ದೊಡ್ಡವರು ಕೂಡ ಆಡ್ಬೋದು. ಯೂಶಲಿ ಮಕ್ಕಳಿಗೆ ಕಂಪ್ಯಾನಿಯನ್ನಾಗಿ ನೀವು ದೊಡ್ಡಕೊಂಡು ಕೂಡ ಆಡ್ಬೋದು. ಇಲ್ಲಿ ಟೋಕನ್ಸ್ ಎಲ್ಲ ಬರುತ್ತೆ, ಇಟ್ ವಾಸ್ ನೈಸ್ ಇನೋವೇಟಿವ್. ಸೊ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಡೆಫಿನೆಟ್ಲಿ ಒಂದ್ಸರಿ ವಿಸಿಟ್ ಕೊಡಿ. ಯಾರು ಕೊಟ್ಟಿಲ್ಲ ಅಂತ ಅಂದರೆ ಮಕ್ಕಳಿದೆ, ತುಂಬ ಎಂಜಾಯ್ ಮಾಡ್ತಾರೆ. ಇದು 4th ಫ್ಲೋರಲ್ಲಿ ಇದೆ, ಒರಾಯನ್ ಮಾಲಲ್ಲಿ 4th ಫ್ಲೋರ್. ಸೊ ಇದು ಬಂದು ಎಂಟ್ರೆನ್ಸ್. ಆ್ಯಂಡ್ ಅದು ಫಸ್ಟ್ ಕಾಣ್ತಾ ಇರೋದು ನಿಮಗೆ ಟಿಕೆಟ್ ಕೌಂಟರ್. ಏನು ಕಾರ್ಡ್ಸ್ ಇದೆಯಲ್ಲ ಆ ಕಾರ್ಡ್ ಸಿಗುತ್ತೆ. ಸೊ ಕಾರ್ಡ್ನ ಪರ್ಚೇಸ್ ಮಾಡಿ ಗೇಮ್ಸ್ನ ಆಡ್ಬೋದು. ವಾವ್ ಸೂಪರಾ ಆದಿ, ಬಾಯ್ ಬಾಯ್ ನಿಕ್ಕಿ, ಬಾಯ್ 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 ನಿಕ್ಕಿ, ನಿಕ್ಕಿ ನಿಕ್ಕಿ ಬಾಯ್ ಆದಿ, ಬಾಯ್ ಬಾಯ್ ಆದಿ, ಬಾಯ್ ಬಾಯ್. ಡೆಕೋರೇಟ್ ಮಾಡಿದ್ದಾರೆ, ಅದು ಕೂಡ ತೋರಿಸ್ತೀನಿ. ತುಂಬ ಓ ಮೈ ಗಾಡ್, ನನಗೆಲ್ಲ ಫುಲ್ ಸ್ಕ್ರಾಚ್ ಆಗಿಬಿಟ್ಟಿದೆ. ಡೆಕೋರೇಷನ್ ತೋರಿಸ್ತೀನಿ ಬನ್ನಿ ಅದಿರಲಿ ಅಲ್ಲಿ. ಆ್ಯಂಡ್ ಎವ್ರಿ ಟೈಮ್ ಇಲ್ಲಿ ಕ್ರಿಸ್ಮಸ್ಗೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ತಾರೆ. ಈ ಕಡೆ ಈ ಸರಿ ಕೂಡ ತುಂಬ ಇನೋವೇಟಿವ್ ಆಗಿತ್ತು. ಓ ನಮಗೀಗ ಟೈಮ್ ಆಗಿದೆ, ಬೇಗ ಮೂವಿಗೆ ಹೊರಟ್ಬಿಡೋಣ.
ಅದಿ ಅದಿ ಪಚಮಟ. ಸೊ ಇನ್ನು ಮೂವಿಗೆ ಹೋಗಲ್ಲ, ಆಗಲೇ ಇಬ್ರು ಮಲ್ಕೊಂಬಿಟ್ಟಿದ್ದಾರೆ. ಮೂವಿಲಿ ಮಲ್ಸೋಣ ಅನ್ಕೊಂಡ್ರಿ, ಇಲ್ಲೇ ಮಲ್ಕೊಂಡಿದ್ದಾರೆ. ಸೊ ಮೂವಿಲಿ ಎದ್ದಿರ್ತಾರೆ, ಇಟ್ಸ್ ನೈಸ್. ಅವ್ರಿಗೂ ತೋರಿಸ್ಬೇಕಂತಾನೆ ಮೇನ್ಲಿ ಬಂದಿದ್ದು ಅವತಾರ್. ಸೊ ಲೆಟ್ಸ್ ಗೋ ವಾಚ್ ಮೂವಿ ಹೇಗಿತ್ತು ಏನು, ಪ್ರತಿ ಒಂದು ರಿವ್ಯೂ ಕೂಡ ಕೊಡ್ತೀನಿ. ಸೊ ಈಗ ಫಸ್ಟು ಹೋಗ್ಬಿಟ್ಟು ಮೂವಿ ಹೇಗಿದೆ ನೋಡ್ಕೊಂಡು ಬರೋಣ. ಓಕೆ, ಮಾಲಲ್ಲಿ ಪಿ ವಿ ಸಿನಿಮಾ ನೋಡಿ ಬೋರ್ ಆಗಿತ್ತು. ಸೊ ಇದೊಂದು ಥಿಯೇಟರ್ ಸ್ವಾಗತ್ ಗರಡ, ಸಾರಿ ಸ್ವಾಗತ್ ಮಾಲ್ಸ್, ಇದು ಯಾರಪ್ಪ ಅದು, ಶಂಕರ್ ನಾಗೋರ್ದಂತೆ. ಸೊ ನೋಡೋಣ ಅಂತ ಬರ್ತಿದ್ವಿ, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ನೋಡೋಣ ಹೇಗಿದೆ ಮಾಲ್. ಬಾಚೆಗಡಲ್ಲಿ ತುಂಬ ಇನ್ನೋವೇಟಿವ್ ಪಿಕ್ಚರಲ್ಲಿ ಹಾಕಿ ಚೆನ್ನಾಗಿದೆ. ಈಗ ಒಳಗಡೆ ಹೋಗೋಣ, ಪಾರ್ಕಿಂಗ್ ಇದೆ, ಪಾರ್ಕಿಂಗ್ ಇದೆ. ಸೊ ಆಲ್ರೆಡಿ ಮಮ್ಮಿರೆಲ್ಲ ಬಂದಿದ್ದಾರೆ, ನಾನು ನಂದನಿಕ್ ಇವಾಗ ಬರ್ತಾ ಇರೋದು. ತುಂಬ ಹಳೆ ಬಿಲ್ಡಿಂಗ್ ಅನಿಸುತ್ತೆ. ಸೀರಿಯಸ್ಲಿ ಇಟ್ ವಿಲ್ ಬಿ ನೈಸ್, ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸ್. ತುಂಬ ಸಿನಿಮಾಸ್ ಎಲ್ಲ ನೋಡಿದ್ದೀವಿ ಇದೇನೋ. ಆಮೇಲೆ ಇನ್ನೊಂದು 8 ಪಿಕ್ಸೆಲ್ ಅಂತೆ. ಸೊ ಅದರಿಂದ ನೀವು 3D ಗ್ಲಾಸಸ್ ಹಾಕೋ ನೆಸೆಸಿಟಿ ಇಲ್ಲ ಅಂತೆಲ್ಲ ಹೇಳ್ತಿದ್ರು. ಸೊ ಇದು ಒಂಚೂರು ಎಕ್ಸ್ಪ್ಲೋರ್ ಮಾಡೋಣ, ಬನ್ನಿ ಈಗ ಹೋಗೋಣ ಪಾರ್ಕಿಂಗ್. ಮೈ ಗಾಡ್, ಇಲ್ಲಿ ನೋಡಿ ಫುಲ್ ತುಂಬ ಹಳೆ ಬಿಲ್ಡಿಂಗ್ ಬರ್ತಾರೆ ಫಸ್ಟ್ ಟೈಮು. ನೋಡೋಣ ಇದೆ ನೋಡಿ. ನೀವು ಯಾರಾದ್ರೂ ಮಾಲ್ಗೆ ಹೋಗಿದ್ರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಡೆಫಿನೆಟ್ಲಿ ತಿಳಿಸಿ. ನಂದಿದ್ದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್, ಸ್ವಲ್ಪ ಭಯ ಆಗ್ತಾ ಇದೆ. ಒಳಗಡೆ ನೋಡೋಣ, ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತಾರಲ್ಲ, ಹಂಗೆ ಎಂಟ್ರೆನ್ಸ್ ನೋಡಿ ಜಡ್ಜ್ ಮಾಡೋದು ಬೇಡ. ನೋಡೋಣ, ಆಲ್ರೆಡಿ ಮಮ್ಮಿರೆಲ್ಲ ಬಂದಿದ್ರು ಇವಾಗ. ಆ್ಯಂಡ್ ಆಲ್ರೆಡಿ ಮಮ್ಮಿ ಸ್ಯಾಂಡ್ವಿಚಸ್ನ ಆರ್ಡ್ರ್ ಮಾಡಿದ್ರು, ಇನ್ನೂ ಅರ್ಧ ಗಂಟೆ ಇತ್ತು ನಮಗೆ ಟೈಮು. ಸೊ ಅಷ್ಟರಲ್ಲಿ ತಿನ್ಕೊಂಡು ಹೋಗ್ಬೇಕು. ನೋಡಿ ವಾಲ್ ಅಂತೂ ಕೆಫೆ ಮಾಲ್ಗುಡಿ ಡೇಸ್, ಪುನೀತ್ ರಾಜ್ಕುಮಾರ್ ಅವ್ರದ್ದು ಈ ಥರ ಅಲ್ಲಿ ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ಪೇಂಟಿಂಗ್ ಮಾಡಿದ್ರು. ಇದೊಂದೇ ಕೆಫೆ ಇದ್ದಿದ್ದು ಇಲ್ಲಿ. ಸೊ ಪಿ ವಿ ಆರ್ಗೆ ಈಗ ಎಂಟ್ರೆನ್ಸ್ ಕೊಡಬೇಕು, ತುಂಬ ಮೂವೀಸ್ ಇದೆ. ಅವತಾರ್ ನಿಕ್ಕಿ ಆದಿದ್ರಲ್ಲ, ಸೊ ಇಟ್ ವಾಸ್ ನೈಸ್. ಹೇ ಯಾ ನಿಕ್ಕಿ. ಸೊ ಲೈಟ್ ಆಫ್ ಮಾಡ್ತಿದ್ದಂಗೆ ಇಬ್ಬರು ಸೈಲೆಂಟ್ ಆಗಿಬಿಟ್ರು, ಬಟ್ ಮೂವಿನ ಹಿಂಗೆ ನೋಡ್ತಾರಾ ಅಂತ ನೋಡಬೇಕು. ಸ್ವಾಗತ್ ಮಾಲ್, ಇದು ಎಮ್ ಜಿ ರೋಡಲ್ಲಿ ಇದೆ. ಸೊ ಯಾರಾದರೂ ನೋಡಿಲ್ಲ ಅಂದರೆ ಡೆಫಿನೆಟ್ಲಿ ನೋಡಿ, ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ಫುಲ್ ರಿಕ್ಲೈನರ್ ಸೀಟ್ಸು, ನಿಮಗೆ ಕಡಿಮೆ ಪ್ರೈಸ್ಗೆ ಸಿಗುತ್ತೆ. ನಮಗೆ 1 ಟಿಕೆಟ್ಗೆ 550 ಆಯಿತು ರಿಕ್ಲೈನರ್ಗೆ. 2:30 ಮೂವಿ ಸ್ಟಾರ್ಟ್ ಆಯಿತು, ಈಗ ಆಗಲೇ 4:15. ಏನು ಮೇಡಮ್ ಒಂದೂವರೆ ಅವರಷ್ಟೇ ನಾವು ಮೂವಿ ಅಂತ ನೋಡ್ತಾ ಇದ್ದೀರಾ? ಮೂವಿ ಅಂತ ಸಕಲಾಗಿತ್ತು ಅಂದರೆ ಅದು, ಆದರೆ ಅದು ಒಂದೂವರೆ ಅವರ್ ಮೂವಿ ಅಲ್ಲ. ಈ ನನ್ನ ಮಗ ಇದನ್ನಲ್ಲ, ಇವರು ನೋಡೋಕೆ ಬಿಡಲಿಲ್ಲ ನಮಗೆ. ಸೊ ಹಾಗಾಗಿ ಇಂಟರ್ವಲ್ಗೆ ವಾಪಸ್ ಬರ್ತಾ ಇದ್ದೀವಿ. ಮಮ್ಮಿರವರು ಫುಲ್ ನೋಡ್ಕೊಂಡು ಬರ್ತಾರೆ, ಬಟ್ ನಾವು ವಾಪಸ್ ಬರ್ತಾ ಇದ್ದೀವಿ. ಅಲ್ಲಿ ಫುಲ್ಲು ಥಿಯೇಟರ್ಲಿ ಹೇಳೋಕೆ ಸ್ಟಾರ್ಟ್ ಮಾಡ್ಬಿಟ್ಟ, ಬಟ್ ಬೇರೆ ಕೂಡ ಡಿಸ್ಟರ್ಬ್ ಆಗಬಾರ್ದಲ್ವ? ಸೊ ಹಾಗಾಗಿ ಬಂದುಬಿಟ್ವಿ. ನೋಡೋಣ ಇವಾಗ ಬಂದಿದ್ದೀವಿ, ಇವಾಗ ಏನು ಮಾಡೋದು, ಮನೆಗೆ ಹೋಗ್ಬೇಕು. ಮಮ್ಮಿರೆಲ್ಲ ಇನ್ನೂ ಬರೋದು ಲೇಟ್ ಆಗುತ್ತೆ. ಸೊ ಮಕ್ಳು ಯಾರಾದ್ರೂ ಇದ್ರೆ ನೀವು ಕೈಬಿಟ್ಟು ಕರ್ಕೊಂಡು ಹೋಗ್ಬೇಡಿ ಮಕ್ಕಳು ಪಿಕ್ಚರ್ಗೆ. ಆಕ್ಚುಲಿ ನಾವು ತುಂಬ ಪಿಕ್ಚರ್ ಕರ್ಕೊಂಡು ಹೋಗಿದ್ದೀವಿ, ಇವತ್ತೇ ಅವ್ನು ನಟ ಮಾಡಿದ್ದು. ಆ್ಯಂಡ್ ಮೋರ್ ಓವರ್ ಈ ಪಿಕ್ಚರ್ ಇವನು ತೋರಿಸ್ಬೇಕಂತಾನೆ ಹೋದ್ರೆ ಅವನು ಆದಿ ಇಬ್ರು ಒಬ್ರು ಪಿಕ್ಚರ್ ನೋಡಲಿಲ್ಲ. ಸೊ ಅವ್ನು ಆದಿನ ಅಲ್ಲೇ ಬಿಟ್ಟು ಅಕ್ಕನ ಜೊತೆ ಬಿಟ್ಬಿಟ್ಟು ಬಂದ್ವಿ. ಇವನು ಇವಾಗ ಕರ್ಕೊಂಡು ಬರ್ತಿದ್ದೀವಿ ಮನೆಗೆ ಹೋಗ್ಬೇಕು, ಹೋಗೋಣ. ಆಲ್ಮೋಸ್ಟ್ ಕ್ಲೈಮೇಟ್ ಆಗಲೇ ಚೇಂಜ್ ಆಗಿಬಿಟ್ಟಿದೆ, 4:30 ಆಗಲೇ ತುಂಬ ಕತ್ತಲಾಗಿದೆ. ಸೊ ಇವಾಗ ಮನೆಗೆ ಹೋಗೋಣ. ಹೇಗಿತ್ತು ನಂದ ಮೂವಿ? ಆ್ಯಂಡ್ ಇನ್ನೊಂದು, ನಂದ ಕುತ್ಕೊಂಡು ಮೂವಿ ನಿದ್ದೆ ಮಾಡ್ತಾ ಇದ್ರು. ಮೂವಿ ನಿಜ ಚೆನ್ನಾಗಿದೆ, ಅಷ್ಟು ಕೆಟ್ಟದಾಗಿಲ್ಲ, ಬಟ್ ನಂದು ನೋಡಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಹಾಗಾಗಿ ನಿದ್ದೆ ಮಾಡ್ತಾ ಇದ್ರು ಅಷ್ಟೇ. ಸೊ ಬನ್ನಿ ಇವಾಗ ಮನೆಗೆ ಹೋಗೋಣ. ಇವನೇ ಬ್ಯಾಡ್ ಬಾಯ್, ಇವನೇ ಬ್ಯಾಡ್ ಬಾಯ್, ಬ್ಯಾಡ್ ಬಾಯ್. ಸೂಪರ್ ಸ್ಟಾರ್ ನಮ್ಮ ನಿಕ್ಕಿ, ಸೂಪರ್ ಸ್ಟಾರ್. ವಾವ್ ನಿಕ್ಕಿ, ವಾವ್, ಸೂಪರ್ ಕಣೋ. ಸೊ ಹಂಗೆ ಬರ್ತಾ ಆನ್ ದ ವೇ ಇಲ್ಲಿ ಶವರ್ಮ ಸಿಗುತ್ತೆ, ತುಂಬ ಯಮ್ಮಿಯಾಗಿರುತ್ತೆ. ಶವರ್ಮ ತಿನ್ನೋಣ ಅಂತ ಇಲ್ಲಿ ಬಂದು, ಬಟ್ ಸೂಪು ನಿಮ್ಗೆಲ್ಲ ಗೊತ್ತಿರೋಂಗೆ ಮ್ಯಾಂಚ ಸೂಪ್ ಅಂದರೆ ತುಂಬ ಇಷ್ಟ ನನಗೆ. ಸೊ ಸೂಪ್ ತೊಗೊಂಡು ಶವರ್ಮ ತಿನ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಟೈಮಿಗೆ ಆಲ್ಮೋಸ್ಟ್ 5:30 ಹತ್ತತ್ರ ಆಗಿದೆ, ಮನೆಗೆ ಹೋಗ್ಬೇಕೀಗ. ಸೊ ಸಿ ಯು ದೇರ್. ಸೊ ಫ್ರೆಂಡ್ಸ್, ಮನೆಗೆ ಬಂದಿದ್ದಾಯಿತು. ಮನೆಗೆ ಬಂದು ಕಾಫಿ ಕುಡಿದು ಇವಾಗ ಸ್ವಲ್ಪ ಹೊತ್ತು ತೋಟದಲ್ಲಿ ಕೂತ್ಕೊಂಡಿದ್ದೀವಿ. ಆ್ಯಂಡ್ ಜೊತೆಯಲ್ಲಿ ಆದಿ ಫ್ರೆಂಡ್ಸ್ ಕೂತ್ಕೊಂಡು ಹಾಯ್ ಮಾಡಿ. ಸೊ ಇಲ್ಲಿ ನಿಕ್ಕಿ ಆಟ ಆಡ್ತಾ ಇದ್ದಾನೆ. ಹಾಯ್ ಮಾಡಿ, ಬಾಯ್ ಮಾಡಿ ನಂದ ನೀವು. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.